ನಮಸ್ಕಾರ ಮುಖ್ಯಾಂಶಗಳು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿ ಮುಂಜಾಗ್ರತಾ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಪ್ರತಿಭಟನಾ ನಿರತ ರೈತ ಸಂಘಟನೆಗಳೊಂದಿಗೆ ಇಂದು ಮತ್ತೊಂದು ಸುತ್ತಿನ ಮಾತುಕತೆ ರೈತರ ಸಮಸ್ಯೆ ಬಗೆಹರಿಸಲು ಸಿದ್ಧ ಕೇಂದ್ರ ಕೃಷಿ ಸಚಿವಾಲಯ 2020ನೇ ಸಾಲಿನ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗುಜರಾತ್ನ ರಾಜಕೋಟ್ನಲ್ಲಿ 750 ಹಾಸಿಗೆಗಳ ಸುಸಜ್ಜಿತ ಏಮ್ಸ್ ಆಸ್ಪತ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಎರಡು ಹಂತಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆ ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದ್ದು ಆಯಾ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ ಕೋವಿಡ್ ಹಿನ್ನೆಲೆಯಲ್ಲಿ ವ್ಯಕ್ತಿಗತ ಅಂತರ ಸ್ಯಾನಿಟೈಸರ್ ಬಳಕೆ ಸೇರಿದಂತೆ ಹಲವು ಮುಂಜಾಗ್ರತಾ ಕ್ರಮಗಳ ನಡುವೆ ಮತ ಎಣಿಕೆ ನಡೆಯುತ್ತಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಇದೇ 22ರಂದು ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ 117 ತಾಲೂಕುಗಳಲ್ಲಿ 3019 ಗ್ರಾಮ ಪಂಚಾಯಿತಿಗಳ 43238 ಸ್ಥಾನಗಳಿಗೆ ಮತದಾನ ನಡೆದಿತ್ತು 4377 ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು 117383 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದರು ಮೊದಲ ಹಂತದ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯಗೊಂಡು ಒಟ್ಟಾರೆ ಶೇಕಡ 82.13 ರಷ್ಟು ಮತದಾನವಾಗಿತ್ತು ಕಳೆದ ಭಾನುವಾರ ನಡೆದ ಎರಡನೇ ಹಂತದ ಚುನಾವಣೆಯಲ್ಲಿ 109 ತಾಲೂಕುಗಳ 2709 ಗ್ರಾಮ ಪಂಚಾಯಿತಿಗಳ 39378 ಸ್ಥಾನಗಳಿಗೆ ಮತದಾನ ನಡೆದಿತ್ತು 3697 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಉಳಿದ ಸ್ಥಾನಗಳಲ್ಲಿ 105431 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದರು ಈ ಹಂತದಲ್ಲಿ ಶೇಕಡ 80.71 ರಷ್ಟು ಮತದಾನವಾಗಿತ್ತು ಗ್ರಾಮ ಪಂಚಾಯತ್ ಚುನಾವಣಾ ಮತ ಎಣಿಕೆ ಪ್ರಕ್ರಿಯೆ ಕುರಿತು ಬೆಳಗಾವಿಯ ನಮ್ಮ ಪ್ರತಿನಿಧಿ ರಾಜೇಶ್ ದೊಡ್ಡಮನಿ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಲ್ಲಿ ಗ್ರಾಮ ಪಂಚಾಯತ್ ಮತ ಎಣಿಕೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಹಲೋ ಹೇಳಿ ಭಾಸ್ಕರ್ ಅವರೇ ದೊಡ್ಡಮನಿ ಅವರೇ ಬೆಳಗಾವಿನಲ್ಲಿ ಗ್ರಾಮ ಪಂಚಾಯತ್ ಮತ ಎಣಿಕೆ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಎಂದೆ ಶಾಂತಿಯುತವಾಗಿರ್ತಕ್ಕಂಥ ಮತ ಎಣಿಕೆ ಆರಂಭವಾಗಿದೆ ಭಾಸ್ಕರ್ ಅವರೇ ಮುಂಜಾನೆ 8 ಗಂಟೆಗೆ ಸರಿಯಾದ ಸಮಯಕ್ಕೆ ಮತ ಎಣಿಕೆ ಆರಂಭವಾಗಿದೆ ಬಿಕೆ ಮಾಡೆಲ್ ಹೈಸ್ಕೂಲ್ನಲ್ಲಿ ಬೆಳಗಾವಿಯಲ್ಲಿ ಇದಲ್ಲದೆ ಬೆಳಗಾವಿ ಜಿಲ್ಲೆಯ 14 ತಾಲೂಕುಗಳಲ್ಲಿ ಆಯಾ ತಾಲೂಕಾ ಕೇಂದ್ರದಲ್ಲಿನೂ ಸಹಿತ ಸುರಕ್ಷಿತವಾಗಿ ಶಾಂತಿಯುತವಾಗಿ ಮತದಾನ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ ಭಾಸ್ಕರ್ ಅವರೇ ಈಗ ಕೋವಿಡ್ ಸಾಂಕ್ರಾಮಿಕ ರೋಗ ಹರಡದಂತೆ ಚುನಾವಣಾ ಆಯೋಗ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಅಲ್ಲಿ ಈ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆಯನ್ನ ವಹಿಸಿರ್ತಕ್ಕಂಥ ಚುನಾವಣಾ ಆಯೋಗ ಮಾಸ್ಕ್ ಧರಿಸುವುದನ್ನ ಕಡ್ಡಾಯಗೊಳಿಸಲಾಗಿದೆ ಸಿಬ್ಬಂದಿ ಆಗಿರ್ಬಹುದು ಏಜೆಂಟರ್ ಆಗಿರ್ಬಹುದು ಯಾರೇ ಮಾಸ್ಕ್ ಇಲ್ಲದೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಡ್ಡಾಯವಾಗಿರ್ತಕ್ಕಂಥ ಮಾಸ್ಕ್ ಧರಿಸಿ ಒಳಗಡೆ ಪ್ರವೇಶ ಪಟ್ಟಿದ್ದಾರೆ ಅದರ ಜೊತೆಗೆ ಕೋವಿಡ್ ಪ್ರಮಾಣ ಪತ್ರವನ್ನ ತರಲೇಬೇಕಾಗಿರ್ತಕ್ಕಂಥ ಕಡ್ಡಾಯ ನಿಯಮವನ್ನ ಪಾಲಿಸಲಾಗಿದೆ ಪ್ರಮಾಣ ಪತ್ರ ಇದ್ದವರಿಗೆ ಮಾತ್ರ ಒಳಗಡೆ ಪ್ರವೇಶ ನೀಡಲಾಗಿದೆ ಭಾಸ್ಕರ್ ಅವರ ಫಲಿತಾಂಶ ಯಾವುದು ಇನ್ನೂ ಬಂದಿಲ್ಲ ಇದುವರೆಗೆ ಯಾವುದೇ ಫಲಿತಾಂಶ ಬಂದಿಲ್ಲ ಅಂಚೆ ಮತಪತ್ರಗಳ ಎಣಿಕೆ ನಡೀತಾ ಇದೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಕೆಲವು ಫಲಿತಾಂಶ ಬರುವ ಸಾಧ್ಯತೆ ಇದೆ ಮಧ್ಯಾಹ್ನದ ಹೊತ್ತಿಗೆ ಫಲಿತಾಂಶ ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ಇದೆ ಮಧ್ಯಾಹ್ನದ ಹೊತ್ತಿಗೆ ಬರುವ ಸಾಧ್ಯತೆಗಳಿವೆ ಸಂಜೆ 6 ಗಂಟೆ ಅನ್ನಿಸ್ತಿಗೆ ಜಿಲ್ಲೆಯ ಬಹುತೇಕ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ದೊಡ್ಡಮನಿ ಅವರೇ ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಆನೇಕಲ್ ಪಟ್ಟಣದ ಎಎಸ್ಬಿ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭಗೊಂಡಿದ್ದು ತಾಲೂಕಿನ 28 ಪಂಚಾಯಿತಿಗಳ ಮತ ಎಣಿಕೆ ನಡೆಯುತ್ತಿದೆ ನೆಲಮಂಗಲದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲೂ ಮತ ಎಣಿಕೆ ನಡೆಯುತ್ತಿದ್ದು 341 ಸ್ಥಾನಗಳ ಫಲಿತಾಂಶ ಹೊರಬೀಳಲಿದೆ ಶಿವಮೊಗ್ಗದ ಎಸ್ಎಸ್ ರುದ್ರಪ್ಪ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ ಎಣಿಕೆ ಪ್ರಕ್ರಿಯೆಯಲ್ಲಿದ್ದು ಅಭ್ಯರ್ಥಿಗಳು ಮತ್ತು ಬೆಂಬಲಿಗರು ಮತಕೇಂದ್ರದ ಮುಂಭಾಗದಲ್ಲಿ ಕಾತುರದಿಂದ ಫಲಿತಾಂಶಕ್ಕಾಗಿ ಎದುರು ನೋಡುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ 12 ತಾಲೂಕುಗಳ 199 ಗ್ರಾಮ ಪಂಚಾಯಿತಿಗಳ ಮತ ಎಣಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಮತ ಎಣಿಕೆ ಪ್ರಕ್ರಿಯೆ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಹೂಗಾರ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಪ್ರಶಾಂತ್ ಹೂಗಾರ್ ಹಲೋ ಪ್ರಶಾಂತ್ ಅವರೇ ಮತ ಎಣಿಕೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಫಲಿತಾಂಶ ಎಷ್ಟು ಗಂಟೆಗೆ ಹೊರಬೀಳಬಹುದು
ಭಾಸ್ಕರ್ ಏನಂತ ಹೇಳಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 12 ತಾಲೂಕಿನ ಗ್ರಾಮ ಪಂಚಾಯತಿಗಳಿಗೆ ಎರಡು ಹಂತದಲ್ಲಿ ಮತದಾನವಾಗಿತ್ತು. ಇಂದು ಎರಡು ಹಂತದ ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ವಿಜಯಪುರದ ದರ್ಬಾರ್ ಹಿತ್ತಲಲ್ಲಿ ತಹಶೀಲ್ದಾರ್ ಮನೋಹರ್ ಕುಮಾರಿ ಅವರ ಮತ್ತು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮಸ್ಟರಿಂಗ್ ಕೇಂದ್ರವನ್ನು ತೆರೆಯಲಾಯಿತು. ಬಳಿಕ ಮತ ಎಣಿಕೆ ಕಾರ್ಯ ಚುನಾವಣೆ ಅಧಿಕಾರಿಗಳ ಈಗಾಗಲೇ ಆರಂಭಿಸಿರುವಂತದ್ದು. ಒಟ್ಟು 12 ತಾಲೂಕುಗಳಲ್ಲಿ 199 ಗ್ರಾಮ ಪಂಚಾಯತಿಗೆ ಮತ ಎಣಿಕೆ ಕಾರ್ಯ ಸದ್ಯ ಭರದಿಂದ ಸಾಗಿದೆ. ಸಂಜೆ ವೇಳೆಗೆ ಸಂಪೂರ್ಣ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ ಭಾಸ್ಕರ್. ಅಭ್ಯರ್ಥಿಗಳಲ್ಲಿ ಮತ್ತು ಬೆಂಬಲಿಗರಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ? ಮತ ಎಣಿಕೆ ಕೇಂದ್ರದ ಸುತ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಅಭ್ಯರ್ಥಿಗಳಿಗೆ ಮತ್ತು ಏನು ಇನ್ನಿತರ ಬೆಂಬಲಿಗರನ್ನ ಇಲ್ಲಿ ಒಳಗಡೆ ಅವಕಾಶ ಸಹ ಮಾಡಿಕೊಟ್ಟಿಲ್ಲ. ಒಟ್ಟಾರೆ ಜಿಲ್ಲೆಯಲ್ಲಿ 942 ಜನ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿರುವಂತದ್ದು. ಎಲ್ಲ ಮಾಹಿತಿಗಾಗಿ ವಂದನೆಗಳು ಪ್ರಶಾಂತ್. ಕೇಂದ್ರ ಕೃಷಿ ಕಾನೂನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳೊಂದಿಗೆ ಕೇಂದ್ರ ಸರ್ಕಾರ ಇಂದು ಮತ್ತೊಂದು ಸುತ್ತಿನ ಮಾತುಕತೆಗೆ ಆಹ್ವಾನಿಸಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಗೆ ಕೇಂದ್ರ ಕೃಷಿ ಸಚಿವಾಲಯ ಪತ್ರ ಬರೆದಿದ್ದು, ಪತ್ರದಲ್ಲಿ ಮೂರು ಕೃಷಿ ಕಾನೂನುಗಳು, ಎಂಎಸ್ಪಿ ಖರೀದಿ ಪ್ರಕ್ರಿಯೆ, ದೆಹಲಿ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯದಿಂದ ಉಂಟಾಗುತ್ತಿರುವ ವಾಯುಮಾಲಿನ್ಯ ಮತ್ತು ವಿದ್ಯುತ್ ಕಾಯ್ದೆ ಕುರಿತು ಚರ್ಚೆ ನಡೆಸಲು ಸರ್ಕಾರ ಮುಕ್ತ ಮನಸ್ಸು ಹೊಂದಿದ್ದು, ಈ ವಿವಾದವನ್ನು ಬಗೆಹರಿಸಲು ಸರ್ಕಾರ ಸಿದ್ಧವಿದೆ. ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಸರ್ಕಾರ ಈ ಪತ್ರದಲ್ಲಿ ತಿಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ರಾಜಾಕೋಟ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಗುಜರಾತ್ ರಾಜ್ಯಪಾಲರು, ಗುಜರಾತ್ ಮುಖ್ಯಮಂತ್ರಿ, ಕೇಂದ್ರ ಸಚಿವರು ಮತ್ತು ಕೇಂದ್ರದ ರಾಜ್ಯ ಸಚಿವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಯೋಜನೆಗೆ 201 ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದ್ದು, 1,195 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. 2022ರ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. 20 ಹಾಸಿಗೆಗಳ ಆಯುಷ್ ವಿಭಾಗ ಸೇರಿದಂತೆ 750 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆ ಇದಾಗಲಿದೆ. 125 ಎಂಬಿಬಿಎಸ್ ಸೀಟುಗಳು ಮತ್ತು 60 ಶೂರ್ಷಕರು ಸೇವೆ ಸಲ್ಲಿಸಲಿದ್ದಾರೆ. ಕೆಲ ರಾಜಕೀಯ ಶಕ್ತಿಗಳು ರೈತರನ್ನು ತಪ್ಪುದಾರಿಗೆ ಎಳೆಯುತ್ತಿವೆ. ಈ ಕೆಲಸವನ್ನು ಯಾರೂ ಮಾಡಬಾರದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು, ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ಯಾಯವಾಗಲು ಬಿಡುವುದಿಲ್ಲ, ರೈತರ ಏಳಿಗೆಗಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅವರು, ದೇಶದ ಗಡಿ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗುವುದು. ಭಾರತ ಪ್ರಬಲ ಶಕ್ತ ರಾಷ್ಟ್ರವಾಗಿದ್ದು, ಭಾರತದ ಸಹನೆ ದೌರ್ಬಲ್ಯವಲ್ಲ, ಶತ್ರುಗಳಿಗೆ ದಿಟ್ಟ ಪ್ರತ್ಯುತ್ತರ ನೀಡುವ ಶಕ್ತಿ ಹೊಂದಿದೆ ಎಂದು ತಿಳಿಸಿದರು. ದೇಶವನ್ನು ಜಾತಿ ಆಧಾರದಲ್ಲಿ ವಿಭಜಿಸಲು ಸಾಧ್ಯವಿಲ್ಲ. ಭಾರತದಲ್ಲಿರುವ ಹಿಂದೂ ಮುಸ್ಲಿಂ ಎಲ್ಲರೂ ಭಾರತ ಮಾತೆಯ ಮಕ್ಕಳು. ಸಹಬಾಳ್ವೆಯೇ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ ಎಂದು ತಿಳಿಸಿದರು. ಭಾರತ ಕರ್ ಸಕ್ತ ಹೈ, ಭಾರತ್ ಕೆ ಅಂದರ್ ವಹ ಕುವತ್ ಹೈ, ತಾಕತ್ ಹೈ. ಭಾರತ ತೋ ಅಬ್ ಕೋಯಿ ಕಮಜೋರ್ ದೇಶ ನಹೀ ಹೈ, ಭಾರತ ತಾಕತ್ವರ ದೇಶ ಹೈ. ಭಾರತ ಕೋ ಭೀ ಇನ್ ಚಾಲೆಂಜಸ್ ಕೋ ಮೀಟ್ ಔಟ್ ಕರ್ನೆ ಕೆ ಲಿಯೆ ಜೋ ಕುಚ್ ಭೀ ಕರ್ನಾ ಚಾಹಿಯೇ ವೋ ಸಬ್ ಭಾರತ ಕರ್ ರಹಾ ಹೈ. ಮೈ ದುನಿಯಾ ಕೆ ಅನ್ಯ ಕಿಸಿ ದೇಶ ಕಾ ನಾಮ್ ನಹೀ ಲೇನಾ ಚಾಹತಾ ಕಿ ವೋ ಕೌನ್ ಅಮೇರಿಕಾ ಕೆ ಸಾಥ್ ಕರ್ ರಹಾ ಹೈ, ಕೌನ್ ರೂಸ್ ಕೆ ಸಾಥ್ ಕರ್ ರಹಾ ಹೈ, ಕೌನ್ ಕಿಸ್ಕೆ ಸಾಥ್ ಆಸ್ಟ್ರೇಲಿಯಾ ಕೆ ಸಾಥ್ ಕರ್ ರಹಾ ಹೈ, ಇಸ್ಕಿ ಮೈ ಚರ್ಚಾ ನಹೀ ಕರ್ನಾ ಚಾಹತಾ. ಭಾರತ ಕೋ ಅಪ್ನಿ ಸುರಕ್ಷಾ ಕೆ ಲಿಯೆ, ಚಾಹೆ ವೋ ಸೈಬರ್ ವಾರ್ ಹೋ, ಚಾಹೆ ವೋ ಹೈಬ್ರಿಡ್ ವಾರ್ ಹೋ, ಇನ್ ಸಬ್ ಸಾರಿ ಚಾಲೆಂಜಸ್ ಕೆ ಖಿಲಾಫ್ ಜೋ ಕುಚ್ ಭೀ ಕರ್ನಾ ಚಾಹಿಯೇ ಭಾರತ ತೋ ಕರ್ ರಹಾ ಹೈ. ಕಿಸಾನೋ ಕೋ ಅಪ್ನೆ ಕರ್ಜ್ ಪರ್ ಯೇ ಇಂಟ್ರೆಸ್ಟ್ ದೇನಾ ಪಡ್ತಾ ಥಾ, ತೋ ಉಸ್ಮೆ ಬಾತ್ಚೀತ್ ಹುಯಿ ಥಿ, ತೋ ಉಸ್ ಸಮಯ 8% ಪಹಲಿ ಬಾರ್ ಅಟಲ್ ಜಿ ಕೆ ಶಾಸನ ಕಾಲ್ ಮೇ ಹೀ ಯೇ ಹುವಾ ಥಾ, ಔರ್ ಉಸ್ಮೆ ಮೈ ಮುಝೆ ಭಾರತ ಕೆ ಕೃಷಿ ಮಂತ್ರಿ ಕೆ ರೂಪ್ ಮೇ ಜಿಮ್ಮೇದಾರಿ ನಿಭಾನೆ ಕಾ ಅವಸರ ಮಿಲಾ ಥಾ. 2020ನೇ ಸಾಲಿನ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯಲ್ಲಿ ಆರಂಭವಾಗಿದ್ದು, ಇನ್ನೂ ಕೆಲ ಹೊತ್ತಿನಲ್ಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಮಾರಂಭದಲ್ಲಿ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನೀವೀಗ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ. And there was no motor movement.
ಕೇಂದ್ರ ಸಚಿವರಾದ ರವಿಶಂಕರ್ ಪ್ರಸಾದ್ ಅವರು ಮಾತನಾಡುತ್ತಿದ್ದಾರೆ. ಅಂಡ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಡ್ ಇಂಟ್ರಸ್ಟೆಡ್ ಮಿ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನ್ ಟು ಕೀಪ್ ದ ಕಂಟ್ರಿ ಗೋಯಿಂಗ್ ದ ಮೊಬೈಲ್ ದ ಟೆಲಿಫೋನ್ ದ ಕಮ್ಯುನಿಕೇಶನ್ ಅಂಡ್ ದ ಐಟಿ ಅಂಡ್ ದ ಪೋಸ್ಟಲ್ ಅಂಡ್ ಟುಡೇ ಇಸ್ ದ ಟೈಮ್ ಫಾರ್ ಮೀ ಟು ಕಾಂಪ್ಲಿಮೆಂಟ್ ಆಲ್ ದ ಪ್ಲೇಯರ್ಸ್ ಬಿ ದ ಕಮ್ಯುನಿಕೇಶನ್ ಸೆಕ್ಟರ್ ಬಿ ದ ಮೊಬೈಲ್ ಸೆಕ್ಟರ್ ಬಿ ದ ಐಟಿ ಸೆಕ್ಟರ್ ಬಿ ದ ಎನ್ಐಸಿ ಹೂ ಆಲ್ ರೋಸ್ ದ ಸ್ಟೇಟ್ ಗವರ್ಮೆಂಟ್ ದ ಸೆಂಟ್ರಲ್ ಗವರ್ಮೆಂಟ್ ಹೂ ಆಲ್ ರೋಸ್ ಟು ದ ಒಕೇಶನ್ ಟು ಇನ್ಶೋರ್ ಡಿಜಿಟಲ್ ಡೆಲಿವರಿ ಆಫ್ ಸರ್ವಿಸಸ್ ವಿ ಕೇಮ್ ವಿತ್ ಐಡಿಯಾ ಆಫ್ ರಾಷ್ಟ್ರಪತಿ ಜಿ ವರ್ಕ್ ಫ್ರಮ್ ಹೋಮ್ ವಿ ಲಿಬರಲೈಸ್ ಆಲ್ ದ ರೆಗ್ಯುಲೇಟರಿ ಇಕೋಸಿಸ್ಟಮ್ ಅಂಡ್ ಟುಡೇ 85% ಆಫ್ ಇಂಡಿಯಾಸ್ ಐಟಿ ವರ್ಕ್ ಕಾಂಟಿನ್ಯೂಡ್ ಅನ್ಇಂಟ್ರಪ್ಟೆಡ್ ನಾಟ್ ಓನ್ಲಿ ಡೊಮೆಸ್ಟಿಕಲಿ ಬಟ್ ಆಲ್ಸೋ ಗ್ಲೋಬಲಿ ಬಟ್ ವೈ ವಿ ಆರ್ ಅವಾರ್ಡಿಂಗ್ ಟುಡೇಸ್ ದೋಸ್ ಹೂ ಆರ್ ಗೋಯಿಂಗ್ ಟು ಗೆಟ್ ದ ಅವಾರ್ಡ್ ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ರಾಷ್ಟ್ರಪತಿ ಟು ಅಂಡರ್ಸ್ಟ್ಯಾಂಡ್ ದಟ್ ಆಲ್ ದ ಗವರ್ಮೆಂಟ್ ಸಿಸ್ಟಮ್ ಫಾರ್ ವಿಚ್ ಡಿಜಿಟಲ್ ಇಂಡಿಯಾ ಅವಾರ್ಡ್ ಇಸ್ ಗಿವನ್ ರೋಸ್ ಟು ಒಕೇಶನ್ ಇನ್ ಎ ವೆರಿ ವೆರಿ ಎಕ್ಸ್ಟ್ರಾಡಿನರಿ ಮ್ಯಾನರ್ ಬಿ ದ ಸ್ಟೇಟ್ ಗವರ್ಮೆಂಟ್ಸ್ be it the central government agencies, be it the district administration. Therefore, today, we always criticize governance models and governance functioning. But today, as an IT minister, as a communication minister, in your kind presence, while Digital India Award is being given, I need to compliment all the unsung warriors who rose to the occasion. In particular, Mahamahim Rashtrapati ji, I would like to mention digital payment. ಇದೇ ಮೊದಲ ಬಾರಿಗೆ ಡಿಜಿಟಲ್ ಇಂಡಿಯಾ ಅನುಗುಣವಾಗಿ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗಿದೆ. ಡಿಜಿಟಲ್ ಕ್ಷೇತ್ರ ಉತ್ತೇಜಿಸಲು ದ್ವೈವಾರ್ಷಿಕ ಡಿಜಿಟಲ್ ಇಂಡಿಯಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದ್ದು 6ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಇದಾಗಿದೆ. ಡಿಜಿಟಲ್ ಕ್ಷೇತ್ರದಲ್ಲಿ ವ್ಯಾಪಾರ ವಹಿವಾಟು ಮತ್ತು ಮಹತ್ವದ ಸಾಧನೆ ಮಾಡಿದವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. That nearly 9 crore farmers are being given Kisan Mandhan. Idiga nera prasaravannu veekshisuttiddiri. GSTN, whether it is health care, whether it is contract tracing. Therefore, when we talked of digital India, between a digital divide and bringing in digital inclusion, that was so evidently in play, so boldly during these challenging times. Therefore, all those who have been awarded have done a great job, but one particular thing, Mahamahim, I would like to stress today. The Prime Minister always takes the view that we have to reform, perform in order to transform. And Digital India was a transformative program launched in 2015. 5.5 years down the line, pandemic was a big opportunity to test the efficacy of Digital India. And I would never say that everything was completely extraordinary, but the Digital India ecosystem delivered very effectively and substantially. Therefore, with these words, I can only say that this is a journey only half begun. Today's award, in your kind presence, gives us the encouragement and dedication to work with greater conviction. With these words, Mahamahim Rashtrapati ji, again my namaskar and pranam to you. You have been always a guiding light to the IT initiative. I hope we'll continue to have that. Namaskar, Jai Hind. Thank you, Honorable Minister. Digital India ne Bharat ko ek banaya, shreshth banaya. Digital India ne sabko saath lekar sabke vikas ka sankalp ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇನ 10ನೇ ಮತ್ತು 12ನೇ ತರಗತಿಗಳ ಪರೀಕ್ಷೆಯ ದಿನಾಂಕಗಳನ್ನು ಈ ತಿಂಗಳ 31ರಂದು ಸಂಜೆ 6 ಗಂಟೆಗೆ ಪ್ರಕಟಿಸಲಾಗುವುದು ಎಂದು ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಸಮಾಲೋಚಿಸಿದ ನಂತರ ಹೊಸ ದಿನಾಂಕಗಳನ್ನು ಪ್ರಕಟಿಸಲಾಗುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳು ಸಿದ್ಧತೆ ನಡೆಸಲು ಅಗತ್ಯ ಕಾಲಾವಕಾಶ ದೊರೆಯಲಿದೆ ಎಂದರು. छात्रों को, अभिभावकों को और अध्यापकों को इसकी सूचना मिल सके और जो उनकी मन में तमाम प्रकार की उलझने हैं, जो एक भ्रम की स्थिति बनी रहती है,
वो स्पष्ट हो सके और छात्र पूरी तैयारी का उनको समय भी मिला है। ಚೈನಾದ ಜೊತೆ ಹೋರಾಡಲು ಭಾರತೀಯ ವಾಯುಸೇನೆ ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದೆ ಎಂದು ಭಾರತೀಯ ವಾಯುಪಡೆ ಮುಖ್ಯಸ್ಥ ಆರ್ಕೆಎಸ್ ಭದೌರಿಯಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸಮಾರಂಭದೊಂದರಲ್ಲಿ ಅವರು ಚೈನಾ ಎಲ್ಎಸಿ ಉದ್ದಕ್ಕೂ ಹೆಚ್ಚಿನ ಸೈನಿಕರನ್ನು ನಿಯೋಜಿಸಿದೆ, ಭಾರತ ಮತ್ತು ಚೈನಾ ಸಂಘರ್ಷ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರಲಿದ್ದು ಭಾರತದೊಂದಿಗೆ ಚೈನಾ ಯುದ್ಧ ಮಾಡುವ ದುಸ್ಸಾಹಸಕ್ಕೆ ಕೈಹಾಕಿದರೆ ಅದರ ವ್ಯತಿರಿಕ್ತ ಪರಿಣಾಮ ಚೈನಾ ಮೇಲೂ ಬೀಳಲಿದೆ, ಚೈನಾದ ಕುತಂತ್ರ ನೀತಿಯಲ್ಲಿ ಪಾಕಿಸ್ತಾನವು ಪರೋಕ್ಷವಾಗಿ ಪಾಲ್ಗೊಳ್ಳುತ್ತಿದೆ ಎಂದು ದೂರಿದರು. ಜನವರಿ 1ರಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭವಾಗಲಿವೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ. ರಾಮನಗರದಲ್ಲಿ ನಿನ್ನೆ ಅವರು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಾಗಿದೆ, ಪೋಷಕರು ಸಹ ತರಗತಿ ಆರಂಭಿಸುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದರು. ಬ್ರಿಟನ್ನಲ್ಲಿ ಪತ್ತೆಯಾಗಿರುವ ಹೊಸ ಮಾದರಿಯ ಸೋಂಕು ಕುರಿತು ಯಾರೊಬ್ಬರೂ ಭಯ ಪಡುವ ಅಗತ್ಯವಿಲ್ಲ, ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಮುಂಜಾಗ್ರತಾ ಕ್ರಮ ವಹಿಸಿದೆ ಎಂದರು. ಸರ್ಕಾರ ಬದ್ಧವಾಗಿದೆ, ನೀವು ಏನೇನು ಕ್ರಮವನ್ನು ವಹಿಸ್ಕೋಬೇಕು ವೈಯಕ್ತಿಕವಾಗಿ ಆ ಕ್ರಮವನ್ನು ವಹಿಸಿ ತಮ್ಮಂತಾವು ಸುರಕ್ಷಿತವಾಗಿರುವಂಥದ್ದು ಮಾಡಿ. ವ್ಯವಸ್ಥೆ ಸಂಪೂರ್ಣವಾಗಿ ಸಜ್ಜವಾಗಿದೆ ಏನೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೂ, ಮತ್ತು ಇದು ಈ ವೈರಸ್ನಿಂದ ಹೆಚ್ಚಿನ ಆತಂಕ ಪಡುವಂಥದ್ದು ಏನಿಲ್ಲ ಅನ್ನೋದು ಬಳಸಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಶಾಲಾ ಕಾಲೇಜುಗಳು 10ನೇ ಕ್ಲಾಸು ಮತ್ತು ಏನೊಂದು ಪಿ ಯು ಸಿ ಕಾಲೇಜನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಈಗ ಮುಂಚೆ ಆನ್ಲೈನ್ ಇತ್ತು, ಈಗ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಆಗಿದೆ. ಅದು ಪ್ರಾರಂಭ ಮಾಡ್ತೀವಿ, ಮಕ್ಕಳ ಒಂದು ಕಲ್ಯಾಣಕ್ಕಾಗಿ, ಅವರೊಂದು ಶ್ರೇಯಸ್ಸು, ಒಂದು ಉತ್ತಮ ಭವಿಷ್ಯಕ್ಕಾಗಿ 10ನೇ ಕ್ಲಾಸು ಮತ್ತು ಪಿ ಯು ಸಿ ಕಾಲೇಜ್ ಪ್ರಾರಂಭ ಮಾಡೋ ಅವಶ್ಯಕತೆ ಇದೆ. ಇದನ್ನು ಮಾಡಲಿಕ್ಕೆ ನಿಶ್ಚಯ ಆಗಿದೆ, ಬೇಕಾಗಿರೋ ಎಲ್ಲ ಕ್ರಮವನ್ನು ವಹಿಸಲಾಗಿದೆ. ಹಾಗಾಗಿ ಯಾವ ಅನುಮಾನನೂ ಬೇಡ. ಏನು 1ನೇ ತಾರೀಕಿಂದ ಶಾಲೆ 10ನೇ ಕ್ಲಾಸು ಪಿ ಯು ಸಿ ಸ್ಟಾರ್ಟ್ ಆಗುತ್ತೆ. ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸ ಮರಳು ನೀತಿಯನ್ನು ರೂಪಿಸಿದ್ದು ಶೀಘ್ರದಲ್ಲಿಯೇ ಜಾರಿಗೊಳಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಭಾರಿ ಮಳೆ ಹಾಗೂ ಪ್ರವಾಹದಿಂದಾಗಿ ಮರಳು ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗಿಲ್ಲ, ಇದೀಗ ಮಳೆ ನಿಂತಿರುವುದರಿಂದ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮರಳು ನೀತಿಯನ್ನು ಜಾರಿಗೆ ತರಲಾಗುವುದು ಎಂದರು. ನೀತಿಯಡಿ ಮರಳು ಗಣಿಗಾರಿಕೆಯನ್ನು 6 ಹಂತಗಳನ್ನಾಗಿ ವಿಂಗಡಿಸಲಾಗಿದ್ದು, ಮೊದಲ 3 ಹಂತಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ರಾಜಸ್ವ ನಿಧಿ ಪಾವತಿಸಿ ಸ್ವಂತ ಬಳಕೆಗಾಗಿ ಹಳ್ಳ ಕೊಳ್ಳ ತೊರೆಗಳಲ್ಲಿ ಮರಳು ತೆಗೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು. ಉಳಿದ ಹಂತಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಇಡೀ ರಾಜ್ಯವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿ ಹಟ್ಟಿ ಗೋಲ್ಡ್ ಮೈನ್ಸ್ ಮತ್ತು ಮೈಸೂರು ಮಿನರಲ್ಸ್ ಲಿಮಿಟೆಡ್ಗೆ ಮರಳು ತೆಗೆಯಲು ಅನುಮತಿ ನೀಡಲಾಗಿದೆ. ಈ ಸಂಸ್ಥೆಗಳು ಮರಳು ನಿಕ್ಷೇಪಗಳನ್ನು ಗುರುತಿಸಿ ಗಣಿಗಾರಿಕೆಗೆ ಗುತ್ತಿಗೆ ನೀಡುತ್ತವೆ. ಅನಂತರ ಒಂದೆಡೆ ಮರಳು ಸಂಗ್ರಹಿಸಿ ಪ್ರತಿ ಟನ್ ಮರಳಿಗೆ 700ರಿಂದ 800 ರೂಪಾಯಿ ದರ ನಿಗದಿಪಡಿಸಿ ಆನ್ಲೈನ್ ಹಾಗೂ ಖುದ್ದು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಿವೆ. ಈ ಕಂಪನಿಗಳು ಮರಳು ಗಣಿಗಾರಿಕೆಗೆ ಈಗಾಗಲೇ ಟೆಂಡರ್ ಕರೆದಿದ್ದು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ದೊರೆತ ಕೂಡಲೇ ಗಣಿಗಾರಿಕೆಗೆ ಚಾಲನೆ ದೊರಲಿದೆ ಎಂದು ಸಚಿವರು ತಿಳಿಸಿದರು. ಇದು ಮಳೆ ಸಲ ಮಳೆ ಬಾಳಾಗಿ ಪ್ರವಾಹ ಬಂದು ಸ್ಯಾಂಡ್ ಮೈನಿಂಗ್ ಮಾಡಲಿಕ್ಕೆ ಈಗ ಮಳೆ ಎಲ್ಲ ನಿಂತಿದೆ. ಈಗಿನ ಸ್ವಲ್ಪ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕ್ಲಿಯರೆನ್ಸ್ ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. MML ದವರು ಹಟ್ಟಿ ಗೋಲ್ಡ್ ಮಾಡಿಸ್ತಾರೋ. ಇದು ಫುಲ್ ಪ್ಲೇಜ್ ಆಗಿ ಸ್ಟಾರ್ಟ್ ಆಯ್ತಂದ್ರೆ ಆಟೋಮೆಟಿಕಲಿ ಇಲ್ಲಿಗೆಲ್ಲ ಸ್ಯಾಂಡಿಂಗ್ ಸ್ಯಾಂಡ್ ಮೈನಿಂಗ್ ಕಡಿಮೆ ಆಗುತ್ತೆ. ನಾವು 800 ರೂಪಾಯಿ ಕೊಡುವಾಗ 2000-3000 ಟನ್ ಕೊಟ್ಟವನ್ನ ಬೇರೆ ಆಗ್ತು ಅಂತ ನಾವು ಚಲೋ ಮರಳ 800 ರೂಪಾಯಿ ಕೊಡ್ತೀವಿ ಹೊಳೆ ಮರಳು. ಇಟ್ ಇಸ್ ಅ ಮೇಜರ್ ಡಿಸಿಷನ್ ಆಫ್ ದಿಸ್ ಗವರ್ಮೆಂಟ್. ಆನರೇಬಲ್ ಚೀಫ್ ಮಿನಿಸ್ಟರ್ಸ್ ಟೇಕನ್ ವೆರಿ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಅಂಡ್ ಈ ಬ್ರಾಟ್ ದಿಸ್ ಹೊಸ ಮರಳು ನೀತಿ. ದೇಶದಲ್ಲಿ COVID-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 20,550 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ COVID-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,02,44,853ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,62,272 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 2.56ಕ್ಕೆ ಇಳಿಕೆಯಾಗಿದೆ. ಒಟ್ಟು 98,34,141 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡ 95.99ರಲ್ಲಿದೆ. ದೇಶದಲ್ಲಿ ಈವರೆಗೆ 148,439 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡ 1.45ರಷ್ಟಿದೆ.
ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 662 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 917,571ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,344 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 893,617ಕ್ಕೆ ತಲುಪಿದೆ. ನಿನ್ನೆ 4 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 12,074ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 11,861 ಸಕ್ರಿಯ ಪ್ರಕರಣಗಳಿವೆ. 206 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 10,155 ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೆ 1,38,58,850 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 370 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 387,278ಕ್ಕೆ ಏರಿಕೆಯಾಗಿದೆ. 843 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೆ ಗುಣಮುಖರಾದವರ ಸಂಖ್ಯೆ 375,221ಕ್ಕೆ ಏರಿಕೆಯಾಗಿದೆ. ಸದ್ಯ 7,750 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ಒಬ್ಬರು ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,306 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೇಂದ್ರ ಸರ್ಕಾರದ ಮಹಿಳೆಯರಿಗೆ ರಕ್ಷಣೆ ನೀಡುವ ನಿರ್ಭಯಾ ಯೋಜನೆಯಡಿ ಚಿತ್ರದುರ್ಗದ ಪ್ರತಿಯೊಂದು ಠಾಣೆಗೂ ಸುಸಜ್ಜಿತ ದ್ವಿಚಕ್ರ ವಾಹನಗಳನ್ನು ಒದಗಿಸಲಾಗಿದೆ. ಜಿಲ್ಲೆಗೆ 23 ದ್ವಿಚಕ್ರ ವಾಹನಗಳು ಮಂಜೂರಾಗಿದ್ದು ಈ ಪೈಕಿ ಮಹಿಳಾ ಹೆಲ್ಪ್ ಡೆಸ್ಕ್ ಹೊಂದಿದ ಠಾಣೆಗೆ 1 ಹಾಗೂ ಮಹಿಳಾ ಪೊಲೀಸ್ ಠಾಣೆಗೆ ತಲಾ 2 ಬೈಕ್ಗಳನ್ನು ವಿತರಿಸಲಾಗಿದೆ. ಅಂತ ಹೊಸ ಬೈಕ್ ಬಿಟ್ಟಿದ್ದಾರೆ, ಪೊಲೀಸರು ರೌಂಡ್ಸ್ ಮಾಡ್ತಿದ್ದಾರೆ. ನಿಮ್ಗೆ ಏನೇ ತೊಂದರೆ ಆದ್ರೂ ಫೋನ್ ಮಾಡ್ರಿ. ನಿಮ್ಗೆ ಇವಾಗ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಸಹಿದಾ ಬಿಬಿ ಅಜೀರಾ. ಸಮಾಜದಲ್ಲಿನ ಕೆಲ ಕಹಿ ಘಟನೆಗಳಿಂದ ಪೋಷಕರು ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಲು ಭಯ ಪಡುತ್ತಿದ್ದಾರೆ. ಆದರೆ ನಿರ್ಭಯಾ ಯೋಜನೆಯಡಿ ಸಂಚರಿಸುತ್ತಿರುವ ಪೊಲೀಸ್ ದ್ವಿಚಕ್ರ ವಾಹನಗಳು ಮಹಿಳೆಯರು ಧೈರ್ಯದಿಂದ ಹೊರಗೆ ಸಂಚರಿಸಲು ನೆರವಾಗಿವೆ. 112 ಮತ್ತು 100 ಸಂಖ್ಯೆಗೆ ಕರೆ ಮಾಡಿದ ತಕ್ಷಣ ಪೊಲೀಸ್ ಸಿಬ್ಬಂದಿ ಸ್ಪಂದಿಸುತ್ತಿದ್ದಾರೆ ಎಂದರು. ನಾವು ಏನು ಹೆದರ್ಕೊಳ್ಳೋ ವಿಷಯನೇ ಇಲ್ಲ. ನಮ್ಮ ಪೊಲೀಸ್ ಕಡೆಯಿಂದ ನಮಗೆ ಫುಲ್ ಸಪೋರ್ಟ್ ಇದೆ. ಈ 3 ವರ್ಷ ಮತ್ತೋರ್ವ ವಿದ್ಯಾರ್ಥಿನಿ ಆದಿತ್ಯ ದೌರ್ಜನ್ಯ ನಡೆದ ಬಗ್ಗೆ ಮಾಹಿತಿ ಬಂದರೆ ತಕ್ಷಣ ಪೊಲೀಸ್ ಇಲಾಖೆ ಸ್ಪಂದಿಸಲಿದೆ, ಇದರಿಂದ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ತಂದಿರೋದು ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪಿ ಮೇಡಮ್ ತಂದಿರೋದು, ರಾಧಿಕಾ ಮೇಡಮ್ ತಂದಿರೋದು, ಇದು ಹೆಲ್ಪ್ ಆಗುತ್ತೆ. ನಾವು ಯಾವಾಗಾದ್ರೂ ಹೋಗ್ಬಹುದು. ಕರ್ನಾಟಕ ಸರ್ಕಾರ ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿ ಜಿ ರಾಧಿಕಾ, ಜಿಲ್ಲೆಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಓಬವ್ವ ಪಡೆ ನಿಯೋಜಿಸಲಾಗಿದೆ. ನಿರ್ಭಯಾ ಯೋಜನೆಯಡಿ ವಿತರಿಸಿರುವ ದ್ವಿಚಕ್ರ ವಾಹನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ನಾವು 21 ಪೊಲೀಸ್ ಸ್ಟೇಷನ್ಸ್ಗೆ ಹಂಚಿದೀವಿ. ಆಮೇಲೆ ವಿಮೆನ್ ಪೊಲೀಸ್ ಸ್ಟೇಷನ್, ಅದನ್ನ ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಅಂತ ಇವಾಗ ಏನ್ ಮಾಡಿದ್ದಾರೆ ಅದಕ್ಕೆ 2 ವಾಹನವನ್ನ ಕೊಟ್ಟಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ಕೂಡ ನಾವು ಇಂಪಾರ್ಟೆಂಟ್ ಜಂಕ್ಷನ್ ಪಾಯಿಂಟ್ಸ್ ಅಂದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳು ಓಡಾಡುವಂತಹ ಜಂಕ್ಷನ್ ಪಾಯಿಂಟ್ಸ್ ನಲ್ಲೇ ಎಲ್ಲೆಲ್ಲಿ ಅವರಿಗೆ ತೊಂದರೆಗಳಾಗ್ತಾ ಇದೆ, ಎಲ್ಲೆಲ್ಲಿ ಈವ್ ಟೀಸಿಂಗ್ ಇರ್ಬೋದು. ಬಳ್ಳಾರಿಯಲ್ಲಿ ನಿನ್ನೆ ಏರ್ಪಡಿಸಿದ್ದ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ 8ನೇ ಘಟಿಕೋತ್ಸವಕ್ಕೆ ಕುಲಪತಿ ಪ್ರೊಫೆಸರ್ ಸಿದ್ದು ಪಿ ಅಲಗೂರು ಚಾಲನೆ ನೀಡಿದರು. ಮಂತ್ರಾಲಯದ ರಾಜಾ ಎಸ್ ಗಿರಿ ಆಚಾರ್ಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಅಲ್ಲದೆ 43 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಹಾಗೂ ವಿವಿಧ ಪದವಿಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 53 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲಾಯಿತು. ಘಟಿಕೋತ್ಸವ ಭಾಷಣ ಮಾಡಿದ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ಕಾರ್ಯದರ್ಶಿ ಪ್ರೊಫೆಸರ್ ರಜನೀಶ್ ಜೈನ್ ಶ್ರೀಮಂತ ನಾಗರಿಕತೆಯ ಬಗ್ಗೆ ಬೆಳಕು ಚೆಲ್ಲಿದರು. ಇಟ್ಟಿ ಅಲ್ಲದೆ
ಕುಲ ಸಚಿವೆ ಪ್ರೊಫೆಸರ್ ತುಳಸಿ ಮಾಲಾ, ಕಳೆದ ವರ್ಷ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಮಾನ್ಯತೆ ದೊರೆತಿರುವುದು ಅತಿ ದೊಡ್ಡ ಮೈಲುಗಲ್ಲು ಆಗಿದೆ. ಇದರಿಂದ ವಿಶ್ವವಿದ್ಯಾಲಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಕಾರ್ಯಗಳಿಗೆ ಹೊಸ ರೂಪ ತಂದುಕೊಟ್ಟಿದೆ ಎಂದು ಹೇಳಿದರು. ಮತ್ತು ದೊಡ್ಡ ದೊಡ್ಡ ಸಾಧು ಸಂತರಿವರುಗಳನ್ನ ಅವರ ಸಾಧನೆಗಳನ್ನು ಪರಿಗಣಿಸಿ ಈ ತರಹದ ಒಂದು ಗೌರವ ಡಾಕ್ಟರೇಟ್ ಪಡೆದ ರಾಜ ಎಸ್ ಗಿರಿ ಆಚಾರ್ಯ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರಿನಲ್ಲಿ ವಿಶ್ವವಿದ್ಯಾಲಯವೊಂದನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದರು. ಡಿಡಿ ನ್ಯೂಸ್ನೊಂದಿಗೆ ಎಂಎ ಕನ್ನಡದಲ್ಲಿ 2 ಚಿನ್ನದ ಪದಕ ಗಳಿಸಿದ ಕೊಪ್ಪಳ ಜಿಲ್ಲೆಯ ಮಾದನೂರಿನ ಸರೋಜ ಭವಿಷ್ಯದಲ್ಲಿ ಶಿಕ್ಷಕರಾಗಬೇಕೆಂಬ ಮಹಾದಾಸದೊಂದಿಗೆ ಶ್ರಮಪಟ್ಟು ಕಲಿತು ಸಾಧನೆ ಮಾಡಿದೆ ಎಂದರು. ಎಂಟೆಕ್ ಪದವಿಯಲ್ಲಿ 3 ಚಿನ್ನದ ಪದಕ ಗಳಿಸಿದ ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯ ಹುಜೂರ್ ದುರ್ಗಾ ಪ್ರಸಾದ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಹಾಗೂ ಪೋಷಕರ ಪ್ರೋತ್ಸಾಹದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಸಂತಸ ಹಂಚಿಕೊಂಡರು. ನಮ್ಮಪ್ಪ ನಮ್ಮ ಅಮ್ಮ ಕೂಡ ಹಂಗೆ ಪ್ರೋತ್ಸಾಹ ಮಾಡಿದ್ದಾರೆ ಸರ್. ವೆರಿ ಗುಡ್ ಸಬ್ಜೆಕ್ಟ್ ಸರ್, ಪ್ರೊಫೆಸರ್ಸ್ ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಅಲ್ಲಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆ ಇನಾಂ ದತ್ತಾತ್ರೇಯ ಪೀಠದಲ್ಲಿ ಆಯೋಜಿಸಿದ್ದ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮಾಲಾಧಾರಿಗಳು ದೇವರ ದರ್ಶನ ಪಡೆದು ಇರುಮುಡಿ ಅರ್ಪಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಯಳನಾಡು ಮಠದ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ, ನಾವು ಅನೇಕ ವರ್ಷಗಳಿಂದ ದತ್ತಪೀಠಕ್ಕೆ ಬರುತ್ತಿದ್ದೇವೆ. ಈ ಪೀಠವು ಅಯೋಧ್ಯೆಯ ಹಾಗೆಯೇ ಹಿಂದೂ ಸಮಾಜಕ್ಕೆ ಸೇರಬೇಕು. ಇಲ್ಲಿ ದತ್ತಾತ್ರೇಯ ಸ್ವಾಮಿಗೆ ನಿತ್ಯ ಪೂಜೆ ನಡೆಯಬೇಕು ಎಂದರು. ಸಿಟಿ ರವಿ, ಈ ಬಾರಿ ಸರಳ ದತ್ತ ಜಯಂತಿ ಆಯೋಜಿಸಲಾಗಿತ್ತು, ಆದರೂ ಅಪಾರ ಪ್ರಮಾಣದ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ. ಇದು ದತ್ತಾತ್ರೇಯ ಸ್ವಾಮಿಯ ಮೇಲೆ ಇಟ್ಟಿರುವ ಭಕ್ತಿಯನ್ನು ತೋರಿಸುತ್ತದೆ ಎಂದರು. ಜನಸಮೂಹದ ಭಾಗ ಅನ್ನುವಂತ ಒಂದು ಸಾಮರ್ಥ್ಯದ ಪ್ರದರ್ಶನವನ್ನು ಜನಸಮೂಹ ನಿನ್ನೆ ಶಾಂತಿಯುತವಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ಈ ವರ್ಷದ ದತ್ತ ಜಯಂತಿಯ ಅಂತಿಮ ದಿನ, ಈ ಬಾರಿ ಹೆಚ್ಚು ದತ್ತ ಭಕ್ತರು ಬರಬೇಕು ಅನ್ನುವಂಥ ಅಪೇಕ್ಷೆ ಇರಲಿಲ್ಲ. ಸಂಕಷ್ಟದ ನಡುವೆ ಪ್ರಮುಖರು ಮಾತ್ರ ದತ್ತಮಾಲೆಯನ್ನು ಧರಿಸಿ ಬರಬೇಕು ಅನ್ನುವಂಥ ಸಂಘಟನೆಯ ಸೂಚನೆ ಇದ್ದಾಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದತ್ತಮಾಲೆಯನ್ನು ಧರಿಸಿ ಮಾಲಾಧಾರಿಗಳು ಇವತ್ತು ಬಂದು ದರ್ಶನ ಪಡಿತಾ ಇದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬ್ರಿಟನ್ ವೈರಸ್ ಭಯ ಬೇಡ, ಬೆಂಗಳೂರಿನ 3 ಸೇರಿ ಭಾರತದ 6 ಮಂದಿಯಲ್ಲಿ ರೂಪಾಂತರಿ, ಆತಂಕ ಅನಗತ್ಯವೆಂದ ತಜ್ಞರು, ಎಚ್ಚರದಿಂದ ಇರಲು ಸೂಚನೆ. ಡಿಸೆಂಬರ್ 9 ರಿಂದ 22 ಅವಧಿಯಲ್ಲಿ ಬ್ರಿಟನ್ನಿಂದ ಬಂದವರಿಗೆ ತಪಾಸಣೆ, ಡಿಎನ್ಎ ಪರೀಕ್ಷೆ ಕಡ್ಡಾಯ. ಮತ್ತೆ ರಾಜ್ಯದಲ್ಲಿ ಲಾಕ್ಡೌನ್ ನೆರಳು, ಬೆಂಗಳೂರಿನ ಅಪಾರ್ಟ್ಮೆಂಟ್ ಸೀಲ್ ಡೌನ್. ಹಳ್ಳಿ ಫೈಟ್ಗೆ ಇಂದು ರಿಸಲ್ಟ್. 6 ಹೊತ್ತಲ್ಲಿ ಕೇಂದ್ರದ ಹೊತ್ತಗೆ, 370 ವಿಧಿ ರದ್ದು, ಶಿಕ್ಷಣ ನೀತಿ ಸೇರಿ ಹಲವು ಸಾಧನೆ ಕುರಿತು ಶೀಘ್ರ ಮಾಹಿತಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಕೊರೋನಾ ದಾಖಲೆಯ ಇಳಿಕೆ, ದೇಶದಲ್ಲಿ 6 ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿಕೆಯಾದ ವೈರಸ್. ಜನವರಿ 1 ರಿಂದ ಎಸ್ಎಸ್ಎಲ್ಸಿ ಪಿಯು ತರಗತಿ ನಡೆಸಲು ಸಿದ್ಧತೆ, ಪ್ರತಿ ತರಗತಿಯಲ್ಲಿ ಗರಿಷ್ಠ 15 ವಿದ್ಯಾರ್ಥಿಗಳಿಗೆ ಆಸನ ವ್ಯವಸ್ಥೆ. ಇಂದು ರೈತರ ಜೊತೆ ಕೇಂದ್ರದ ಮಾತುಕತೆ. ಹೊಸ ವರ್ಷ, ಕೆಲ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ, ರಾಜಧಾನಿಯ 45 ಮೇಲು ಸೇತುವೆಗಳ ಮೇಲೆ ಸಂಚಾರ ಬಂದ್. ವರ್ಷಾಂತ್ಯಕ್ಕೆ ಗೆಲುವಿನ ಗಿಫ್ಟ್,
ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾಗೆ 8 ವಿಕೆಟ್ ಸೋಲು, ಎರಡನೇ ಟೆಸ್ಟ್ನಲ್ಲಿ ಆಸೀಸ್ಗೆ 8 ವಿಕೆಟ್ನಿಂದಲೇ ಸೋಲಿನ ಪೇನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿ ಮುಂಜಾಗ್ರತಾ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ. ಪ್ರತಿಭಟನಾ ನಿರತ ರೈತ ಸಂಘಟನೆಗಳೊಂದಿಗೆ ಇಂದು ಮತ್ತೊಂದು ಸುತ್ತಿನ ಮಾತುಕತೆ, ರೈತರ ಸಮಸ್ಯೆ ಬಗೆಹರಿಸಲು ಸಿದ್ಧ ಕೇಂದ್ರ ಕೃಷಿ ಸಚಿವಾಲಯ. 2020 ಸಾಲಿನ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಗುಜರಾತ್ನ ರಾಜ್ಕೋಟ್ನಲ್ಲಿ 750 ಹಾಸಿಗೆಗಳ ಸುಸಜ್ಜಿತ ಏಮ್ಸ್ ಆಸ್ಪತ್ರೆ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.